ಶ್ರೀಗುರುಭ್ಯೋ ನಮಃ. ಈ ಶೋಭಕೃತ್ ಸಂವತ್ಸರದ ಭಾದ್ರಪದ ಮಾಸದ ಶುಕ್ಲಪಕ್ಷದ ಏಕಾದಶಿ ನಾಡಿದ್ದು ಸೆಪ್ಟೆಂಬರ್ 25ನೇ ತಾರೀಕು ಸೋಮವಾರದಂದು ಬರ್ತಾ ಇದೆ. ಈ ಏಕಾದಶಿಯನ್ನು ಪದ್ಮ ಏಕಾದಶಿ ಅಂತ ಕರೀತಾರೆ, ವಾಮನ ಏಕಾದಶಿ ಅಂತ ಕರೀತಾರೆ, ಪಾರ್ಶ್ವ ಪರಿವರ್ತಿನಿ ಏಕಾದಶಿ ಅಂತ ಕರೀತಾರೆ, ಜಯಂತಿ ಏಕಾದಶಿ ಅಂತ ಕರೀತಾರೆ. ಹೀಗೆ ಪುರಾಣಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಈ ಏಕಾದಶಿಯನ್ನು ಕರೀತಾರೆ. ಇಂಥ ಏಕಾದಶಿ ನಾಡಿದ್ದು ಸೆಪ್ಟೆಂಬರ್ 25ನೇ ತಾರೀಕು ಸೋಮವಾರದಂದು ಬರ್ತಾ ಇದೆ. ಈ ಏಕಾದಶಿಯ ಮಹತ್ವವನ್ನು ತಿಳಿಸುವುದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಗೊಂದಲವನ್ನು ಪರಿಹಾರ ಮಾಡುವುದು ಸೂಕ್ತ ಅಂತ ತಿಳ್ಕೊಳ್ತೇನೆ. ಅಂಥೇಳಿದರೆ ನಾಡಿದ್ದು ಬರುವಂತಹ ಏಕಾದಶಿ, ಈ ಏಕಾದಶಿ ಕೆಲವು ಪಂಚಾಂಗಗಳ ಪ್ರಕಾರ, ಕೆಲವು ಕ್ಯಾಲೆಂಡರ್ಗಳ ಪ್ರಕಾರ ಸೆಪ್ಟೆಂಬರ್ 26ನೇ ತಾರೀಕಿನಂದಿದೆ. ಹಾಗಾಗಿ ಅನೇಕ ಮಂದಿಗೆ ಸಂಶಯ ಬರಲಿಕ್ಕೆ ಸಾಧ್ಯತೆ ಉಂಟು 25, 26, ಯಾಕಂದರೆ ಒಂದೊಂದು ಕ್ಯಾಲೆಂಡರ್ಗಳಲ್ಲಿ, ಒಂದೊಂದು ಮಠಗಳಲ್ಲಿ, ಅಂದರೆ ಒಂದೊಂದು ಮಠಗಳಲ್ಲಿ ಒಂದೊಂದು ಪಂಚಾಂಗಗಳಿರ್ತದೆ. ಆಯಾಯ ಪಂಚಾಂಗಗಳ ಪ್ರಕಾರ 26ನೇ ತಾರೀಕು ಬರ್ತಾ ಇದೆ, 25 ಬರ್ತಾ ಇದೆಯಲ್ಲ, ಯಾವತ್ತು ದಿನ ಮಾಡಬೇಕು ಬಿಡಬೇಕು ಎನ್ನುವಂತಹ ಸಂಶಯ ಬರಲಿಕ್ಕೆ ಸಾಧ್ಯತೆ ಇದೆ. ಆದರೆ ಈ ಸಂಶಯಕ್ಕೆ ನಾವು ಅವಕಾಶ ಮಾಡಿಕೊಡಬಾರದು. ಯಾಕೆ ಅಂತ ಹೇಳಿದರೆ ಈ ತಿಥಿ ಅನ್ನುವಂಥದ್ದು, ಏಕಾದಶಿ, ದ್ವಾದಶಿ, ದಶಮಿ, ಪಾಡ್ಯ, ಬಿದಿಗೆ ಮುಂತಾದ ತಿಥಿಗಳು ನಾವು ಮೊದಲೇ ತಿಳ್ಕೊಳ್ಬೇಕಾದದ್ದೇನೆಂದರೆ ಯಾವುದೇ ಒಂದು ಕ್ಯಾಲೆಂಡರ್ ಆಗಲಿ ಅಥವಾ ಯಾವುದೇ ಮಠ ಪಂಚಾಂಗ ಇವುಗಳಿಗೆ ಅನುಗುಣವಾಗಿ ಬರ್ತದೆ ಅಂತಲ್ಲ. ಮತ್ತು ಇದು ಸೂರ್ಯಚಂದ್ರರ ಮಧ್ಯದಲ್ಲಿರುವ ವ್ಯತ್ಯಾಸ, ಆ ಸೂರ್ಯಚಂದ್ರರ ವ್ಯತ್ಯಾಸವನ್ನು ತಿಥಿ ಅಂತ ಕರೆಯುವಂಥದ್ದು. ಅದರಿಂದಾಗಿ ನಿಜವಾಗಿಯೂ ಕೂಡ ಆಕಾಶದಲ್ಲಿ ತಿರುಗುವಂತಹ ಸೂರ್ಯಚಂದ್ರರು, ಅವರಲ್ಲಿ ಆ ವ್ಯತ್ಯಾಸ ಅಂತ ಹೇಳಿದರೆ ದಿನಕ್ಕೆ 12 ಡಿಗ್ರಿಗಳ ವ್ಯತ್ಯಾಸ ಬರ್ತದೆ. ಇದನ್ನೇ ತಿಥಿ ಅಂತ ಕರೆಯುವಂಥದ್ದು. ಅಮಾವಾಸ್ಯೆಯ ದಿನ ಸೂರ್ಯಚಂದ್ರರಿಬ್ಬರು ಒಟ್ಟಿಗಿರ್ತಾರೆ. ಆನಂತರ ಸೂರ್ಯನು ಚಲಿಸ್ತಾನೆ, ಚಂದ್ರನು ಚಲಿಸ್ತಾನೆ. ಸೂರ್ಯ ಒಂದು ದಿನದಲ್ಲಿ 1 ಡಿಗ್ರಿ ಹೋಗ್ತಾನೆ, ಅದೇ ಸಮಯದಲ್ಲಿ ಚಂದ್ರ 13 ಡಿಗ್ರಿ ಹೋಗ್ತಾನೆ. ಹಾಗಾಗಿ ಸೂರ್ಯಚಂದ್ರರ ಮಧ್ಯದಲ್ಲಿ ಬಂದಂತಹ ವ್ಯತ್ಯಾಸ ಎಷ್ಟು ಅಂದರೆ 12 ಡಿಗ್ರಿ. ಇದನ್ನು ಒಂದು ತಿಥಿಯಿಂದ ಕರೀತಾರೆ, ಈ 12 ಡಿಗ್ರಿಯ ವ್ಯತ್ಯಾಸ. ಹೀಗೆ ಈ ತಿಥಿಗಳ ಲೆಕ್ಕಾಚಾರವು ಗಣಿತದಿಂದ ಬರುವಂಥದ್ದು, ಗಣಿತದ ಲೆಕ್ಕಾಚಾರದಿಂದ. ಹಾಗಾಗಿ 120 ಡಿಗ್ರಿಗೆ ಯಾವಾಗ ಬರ್ತಾನೆ ಆಗ ದಶಮಿ ಮುಗಿದು ಏಕಾದಶಿ ತಿಥಿ ಶುರುವಾಗ್ತದೆ. ಹಾಗಾಗಿ ಇದು ಸೂರ್ಯಚಂದ್ರರ ಲೆಕ್ಕಾಚಾರ, ಅದನ್ನು ಸರಿಯಾಗಿ ನಾವು ಕಂಡುಕೊಳ್ಬೇಕಾದ ಅಗತ್ಯ ಇದೆ. ಮತ್ತು ಇನ್ನೊಂದೇನು ಅಂತ ಹೇಳಿದರೆ ಈ ಸೂರ್ಯಚಂದ್ರರ ಮಧ್ಯದಲ್ಲಿರುವ ವ್ಯತ್ಯಾಸವನ್ನು ನಾವು ಸ್ಕೇಲು ಮುಂತಾದವುಗಳನ್ನಿಟ್ಟು ಅಳಿಲಿಕ್ಕೆ ಬರೋಲ್ಲ, ಯಾಕಂದರೆ ಅದು ಆಕಾಶಕಾಯಗಳು, ಒಂದರಿಂದ ಒಂದು ಅತ್ಯಂತ ದೂರ ಇರುವಂಥದ್ದು. ಅದಕ್ಕೋಸ್ಕರ ಅದಕ್ಕೆ ನಮ್ಮ ಪ್ರಾಚೀನರು ಕೊಟ್ಟಿರುವಂತಹ ಲೆಕ್ಕಾಚಾರ, ಕಾಲಕಾಲಕ್ಕೆ ಅದಕ್ಕೆ ಯಾವ ರೀತಿ ನಾವು ವ್ಯತ್ಯಾಸಗಳನ್ನು ಮಾಡಬೇಕು ಇದನ್ನೆಲ್ಲ ತಿಳಿಸ್ಕೊಂಡು ಹೋಗಿದ್ದಾರೆ. ಆ ರೀತಿ ನಾವು ಮಾಡಿದಾಗ ಮಾತ್ರ ನಮಗೆ ಸ್ಪಷ್ಟವಾದಂತಹ, ಸರಿಯಾದಂತಹ, ಏಕಾದಶಿಗೆ ಯೋಗ್ಯವಾದಂತಹ ಗಣಿತವನ್ನು ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ. ಇಂಥ ಒಂದು ಗಣಿತ ಹೇಗೆ ಮಾಡಬೇಕು ಅದನ್ನು ವರಾಹದೇವರು ತಾವು ವರಾಹ ಪುರಾಣದಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗಿದ್ದಾರೆ. ಇಂಥ ಗಣಿತದಿಂದ ಏಕಾದಶಿಯನ್ನು ಮಾಡಬೇಕು ಅಂತ ಬಹಳ ಖಡಕ್ಕಾಗಿ ತಿಳಿಸಿದ್ದಾರೆ. ಈಗ ನಾವು ನಿಮಗೆ ಯಾವ ಏಕಾದಶಿಯನ್ನು ತಿಳಿಸ್ತಾ ಇದ್ದೇವೆ, ಸೆಪ್ಟೆಂಬರ್ 25ನೇ ತಾರೀಕು ಏಕಾದಶಿ ಬರ್ತಾ ಇದೆ ಅಂತ. ಇದು ವರಾಹ ದೇವರು ಯಾವ ರೀತಿ ತಾವು ಆಜ್ಞೆಯನ್ನು ಮಾಡಿದ್ದಾರೆ ಆ ರೀತಿ ಗಣಿತವನ್ನು ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಪಟ್ಟು ಆ ಗಣಿತದ ಮೂಲಕ ನಿಮಗೆ ತಿಳಿಸ್ತಾ ಇರುವಂಥದ್ದು. ಆ ಕಾರಣದಿಂದಾಗಿ ಯಾರಿಗೆ ಭೂವರಾಹದೇವರ ಆಜ್ಞೆ ಅಂತ, ಯಾಕಂದರೆ ಆ ಭೂವರಾಹದೇವರು ಬೇರೆಯಲ್ಲ, ನಾರಾಯಣ ಬೇರೆಯಲ್ಲ, ಕೃಷ್ಣ ಬೇರೆಯಲ್ಲ, ಹಾಗೆ ಆ ಭಗವಂತನ ಆಜ್ಞೆಯಂತೆ ಇರುವಂತಹ ಗಣಿತ, ಅದಕ್ಕೋಸ್ಕರ ನಾವೇನು ಪ್ರಯತ್ನವನ್ನು ಪಟ್ಟಿದ್ದೇವೆ, ಆ ಗಣಿತದ ಪ್ರಕಾರ ಯಾರಿಗೆ ಮಾಡಬೇಕು ಅಂತ ಇಚ್ಛೆ ಇದೆ ಅವರು ಖಂಡಿತವಾಗಿಯೂ ಸೆಪ್ಟೆಂಬರ್ 25ನೇ ತಾರೀಕೇ ಮಾಡಬೇಕಾಗಿರುವಂಥದ್ದು. ಉಳಿದ ಹಾಗೆ ಇಲ್ಲ, ನಾವು ಆ ಮಠವನ್ನು, ಈ ಮಠವನ್ನು, ಆ ಮಂದಿರ, ಈ ಮಂದಿರ, ಈ ರೀತಿ ಆಶ್ರಯಿಸುವವರು ತಾವು ಯಾವತ್ತಾದರೂ ಮಾಡಬಹುದು. ಇಷ್ಟನ್ನು ತಿಳಿಸ್ತಾ ಈಗ ಈ ಏಕಾದಶಿಯ ಮಹತ್ವವನ್ನು ನಾವು ನೋಡಬೇಕಾದದ್ದು. ಈ ಏಕಾದಶಿಯ ಮಹತ್ವ 2 ಪುರಾಣಗಳಲ್ಲಿ ಬೇರೆ ಬೇರೆಯಾಗಿ ಬರ್ತದೆ.
ಒಂದು ಭವಿಷ್ಯೋತ್ತರ ಪುರಾಣದಲ್ಲಿ, ಮತ್ತೊಂದು ಪದ್ಮಪುರಾಣದಲ್ಲಿ. ಪದ್ಮಪುರಾಣದಲ್ಲಿ ಈ ಏಕಾದಶಿಯನ್ನು ಪದ್ಮ ಅಂತ ಕರೀತಾರೆ, ಪದ್ಮ ಏಕಾದಶಿ ಅಂತ ಇದನ್ನು ಕರೀತಾರೆ. ಈ ಏಕಾದಶಿ ಎಂದು ವಿಶೇಷವಾಗಿ ಋಷಿಕೇಶ ರೂಪಿ ಭಗವಂತನನ್ನು ಆರಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವವನ್ನು ಕೂಡ ತಿಳಿಸ್ಕೊಂಡು ಹೋಗ್ತಾರೆ. ಹಿಂದೆ ಇದ್ದಂತಹ ಅತ್ಯಂತ ಪ್ರಸಿದ್ಧನಾದ ರಾಜ ಮಾಂಧಾತ ಅಂತ, ಬೆಳಗಾತ ಎದ್ದು ನೆನಪು ಮಾಡಿಕೊಳ್ಳಬೇಕಾದಂತಹ ರಾಜ. ಆ ಮಾಂಧಾತನ ಸಾಮ್ರಾಜ್ಯದಲ್ಲಿ ಯಾವುದೇ ಕಷ್ಟಕಾರ್ಪಣ್ಯಗಳು ಇರಲಿಲ್ಲವಂತೆ, ಬರಗಾಲ ಇರಲಿಲ್ಲವಂತೆ, ಎಲ್ಲ ಕಡೆಯೂ ಬಹಳ ಸುಭಿಕ್ಷೆ ಇತ್ತಂತೆ, ಎಲ್ಲ ಪ್ರಜೆಗಳು ಬಹಳ ಆನಂದದಿಂದ ಇದ್ರಂತೆ. ಆದರೆ ಏನು, ಅವನ ಇದ್ದಕ್ಕಿದ್ದ ಹಾಗೆ ಅವನ ರಾಜ್ಯದಲ್ಲಿ ಮಳೆ ಬರದೆ ಹೋಯಿತು. ಒಂದು ವರ್ಷ ಅಲ್ಲ, ಎರಡು ವರ್ಷ ಅಲ್ಲ, 3 ವರ್ಷಗಳ ಕಾಲ ನಿರಂತರ ಮಳೆಯೇ ಬರದೆ ಪ್ರಜೆಗಳಿಗೆ ಕ್ಷಾಮ ಬರಲಿಕ್ಕೆ ಶುರುವಾಯಿತು. ಕ್ಷಾಮ ಬಂದು ಆಹಾರಕ್ಕೆ ನೀರಿಗೆ ಹಾಹಾಕಾರ ಶುರುವಾಯಿತು. ಎಲ್ಲ ಪ್ರಜೆಗಳು ಬಂದು ಭಗವಂತನ ಮಾಂಧಾತನ ಹತ್ರ ಪ್ರಾರ್ಥನೆ ಮಾಡಿಕೊಳ್ತಾರೆ, ರಾಜನ ಬಳಿ, ರಾಜನ್ ಈ ರೀತಿ ನಮಗೆ ಕಷ್ಟ ಬಂದಿದೆ, ಆಹಾರಕ್ಕೆ ತತ್ವಾರ ಬಂದಿದೆ, ಮಳೆ ಇಲ್ಲ, ಅದಕ್ಕೆ ವಿಶೇಷವಾಗಿ ನಾರಾಯಣನನ್ನು ಆರಾಧನೆ ಮಾಡುವುದು ಯೋಗ್ಯ ಅಂತ ನಮಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಯಾಕೆ ಅಂತೇಳಿದರೆ ನಾರಾಯಣನಿಗೂ ನೀರಿಗೂ ಸಂಬಂಧ ಇದೆ. ಆಪೋ ನಾರಾ ಇತಿ ಪ್ರೋಕ್ತಃ ಪುರಾಣೇಶು ಮನೀಷಿಭಿಃ. ಈ ನಾರಾಯಣ ಅನ್ನುವುದರಲ್ಲಿ ನಾರ ಅಂತ ಮೊದಲೇನು ಶಬ್ದ ಇದೆ, ಅದು ನೀರಿಗೆ ಸಂಬಂಧಪಟ್ಟಾಗಿರುವುದು, ನೀರೇ ನಾರಾಗಿರುವಂಥದ್ದು. ಅಂಥ ನೀರನ್ನೇ ಆಶ್ರಯವನ್ನಾಗಿ ಮಾಡಿ ಯಾರು ಮಲಗಿದ್ದಾನೋ ಅವನನ್ನೇ ನಾರಾಯಣ ಅಂತ ಕರೆಯುವಂಥದ್ದು. ಅದಕ್ಕೋಸ್ಕರ ಆ ನಾರಾಯಣನ ಆರಾಧನೆಯಿಂದಾಗಿ ಮತ್ತೆ ನಾವು ಮಳೆ ಬೆಳೆ ಗಳಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಎಲ್ಲ ಪ್ರಜೆಗಳ ಅಭಿಪ್ರಾಯಪಟ್ಟಾಗ ಮಾಂಧಾತನು ಕೂಡ ಹೇಳ್ತಾನೆ, ಹೌದು, ನಿಮ್ಮ ಅಭಿಪ್ರಾಯ ಸರಿಯಾಗಿರುವಂಥದ್ದೇ. ಯಾಕೆ ಅಂತೇಳಿದರೆ ಅನ್ನ ಆಹಾರ ಅನ್ನುವಂಥದ್ದೇನಿದೆ ಅದು ದೇವರಿದ್ದ ಹಾಗೆ. ಅನ್ನಂ ಬ್ರಹ್ಮೇ ದಿವ್ಯಜಾನಾತ್ ಅಂತ ವೇದ ಹೇಳ್ತಾ ಇದೆ. ಅನ್ನವನ್ನು ದೇವರಿಂದ ತಿಳ್ಕೊಳ್ಳಿ ಅಂತ ಹೇಳಿದರೆ ಆಹಾರ ಕಾರಣ ಏನಂದರೆ ಆ ಅನ್ನದಿಂದಾಗಿ ನಾವು ಬದುಕುತ್ತಾ ಇದ್ದೇವೆ. ನಮ್ಮನ್ನು ಬದುಕಿಸ್ತಾ ಇರುವಂತಹ ಆ ಅನ್ನದಲ್ಲಿ ವಿಶೇಷವಾಗಿ ದೇವರು ಕೂತಿರುವುದರಿಂದಾಗಿ ನಾವು ಬದುಕಲಿಕ್ಕೆ ಸಾಧ್ಯವಾಗ್ತಾ ಇದೆ. ಯಾಕೆಂದರೆ ಆ ಅನ್ನದಿಂದಲೇ ಎಲ್ಲ ಜೀವಿಗಳ ಸೃಷ್ಟಿಯಾಗೋದು, ಅಂದರೆ ತಿಂದ ಆಹಾರವೇ ವೀರ್ಯವಾಗಿ ಪರಿವರ್ತನೆಯಾಗಿ ಅದು ಸಂತಾನಕ್ಕೆ ಕಾರಣವಾಗುತ್ತೆ. ಅದರಿಂದಾಗಿ ಆಹಾರ ಬೇಕು, ಆಹಾರ ಆಗಿ ಬರಬೇಕು ಅಂದರೆ ಮಳೆ ಬೇಕು, ಮಳೆ ಬರಬೇಕು ಅಂತ ಹೇಳಿದರೆ ನಾರಾಯಣನ ಆರಾಧನೆ ಮಾಡಬೇಕು. ಹೌದು, ನಾರಾಯಣ ಯಾಕೆ ನಮ್ಮ ಬಗ್ಗೆ ಮುನಿಸಿಕೊಂಡಿದ್ದಾನೆ, ಯಾಕೆಂದರೆ ನಮ್ಮಿಂದ ಏನೂ ತಪ್ಪಾದ ಹಾಗೆ ಕಾಣಿಸ್ತಾ ಇಲ್ಲ, ಹಾಗಿದ್ರೂ ಕೂಡ ಯಾಕೆ ಈ ರೀತಿಯಾಗಿದೆ, ನಾನು ವಿಚಾರ ಮಾಡ್ತೇನೆ ಅಂತ ಹೇಳಿ ಆ ಮಾಂಧಾತ ತಾನು ಕಾಡಿಗೆ ಹೊರಟಂತೆ. ಕಾಡಿನಲ್ಲಿ ಇದಕ್ಕೆ ಉತ್ತರವನ್ನು ಕಂಡುಕೊಳ್ಳಿಕ್ಕೋಸ್ಕರ ಏನು ನನ್ನಿಂದ ಏನು ತಪ್ಪಾಗಿದೆ, ಯಾಕೋಸ್ಕರ ದೇವರು ಮಳೆ ಸುರಿಸ್ತಾ ಇಲ್ಲ ಅಂತ ತಾನು ಕಾಡಿನಲ್ಲಿ ಯಾರಾದರೂ ಋಷಿಮುನಿಗಳು ಸಿಗ್ತಾರಾ ಅಂತ ಹುಡುಕಬೇಕಾದರೆ ಅಂಗೀರಸ ಋಷಿಗಳು ಸಿಕ್ಕಿದರು. ಆ ಅಂಗೀರಸ ಋಷಿಗಳ ಬಳಿ ತನ್ನ ಈ ಸಮಸ್ಯೆಯನ್ನು ತಾನು ತೋಡಿಕೊಂಡ. ಅದಕ್ಕೆ ಅವರು ಹೇಳ್ತಾರೆ, ನೋಡು ರಾಜನ್, ಇದು ಕೃತಯುಗ, ಈ ಕೃತಯುಗದಲ್ಲಿ ಎಲ್ಲರೂ ದೇವರ ಆರಾಧನೆಯನ್ನು ಮಾಡುವವರೇ, ಆ ಕಾರಣದಿಂದಾಗಿ ಇಲ್ಲಿ ಇಂಥ ಕಷ್ಟ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಇವತ್ತು ನಿನ್ನ ರಾಜ್ಯದಲ್ಲಿ ಮಳೆ ಬರದೇ ಇರಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಒಬ್ಬ ತಪಸ್ಸು ಮಾಡಲಿಕ್ಕೆ ಅಯೋಗ್ಯನಾದಂತಹ ವ್ಯಕ್ತಿ ತಪಸ್ಸು ಮಾಡ್ತಾ ಇದ್ದಾನೆ. ಅದಕ್ಕಾಗಿಯೇ ಅವನು ಅಯೋಗ್ಯನಾಗಿದ್ದಾನೆ, ಅಧಿಕಾರ ಇಲ್ಲದವನಾಗಿದ್ದಾನೆ. ತಪಸ್ಸು ಮಾಡಲಿಕ್ಕೆ ಅಧಿಕಾರ ಬೇಕು, ಇಂಥವರೇ ತಪಸ್ಸು ಮಾಡಬೇಕು ಅಂತ. ಆ ರೀತಿ ಮಾಡ್ತಾ ಇರುವುದರಿಂದಾಗಿ ನಿನ್ನ ರಾಜ್ಯದಲ್ಲಿ ಮಳೆ ಬರ್ತಾ ಇಲ್ಲ ಅಂತ ಈ ರೀತಿ ಹೇಳ್ತಾರೆ. ಅಂದರೆ ಯಾರೋ ಎಲ್ಲೋ ಕೂತು ತಪಸ್ಸು ಮಾಡಿದರೆ ಅದರ ಪ್ರಭಾವ ಯಾವ ರೀತಿ ಇಡೀ ರಾಜ್ಯಕ್ಕಾಗುತ್ತದೆ ಅಂತ. ಅದಕ್ಕೋಸ್ಕರ ಅವನನ್ನು ನೀನು ಕಡಿದು ಬಿಡು, ಕಡೆದರೆ ಮಳೆ ಬರ್ತದೆ ಅಂತ ಹೇಳ್ತಾನೆ. ಆದರೆ ಮಾಂಧಾತ ಅದಕ್ಕೆ ಒಪ್ಪುವುದಿಲ್ಲ, ಇಲ್ಲ ಇಲ್ಲ, ನಾನು ಕಡಿಯುವುದಿಲ್ಲ, ಯಾರೇ ಆಗಲಿ ತಪಸ್ಸು ಮಾಡ್ತಾ ಇದ್ದಾರೆ ಅಂದರೆ ನಾನು ಕಡಿಲಿಕ್ಕೆ ಹೋಗೋಲ್ಲ ಅಂತ ಹೇಳ್ತಾನೆ. ಸರಿ, ಹಾಗಿದ್ರೆ ಇನ್ನೊಂದು ಕೆಲಸ ಮಾಡು. ಸದ್ಯದಲ್ಲಿಯೇ ಇದೇ ಭಾದ್ರಪದ ಶುಕ್ಲಪಕ್ಷದ ಏಕಾದಶಿ, ಪದ್ಮ ಏಕಾದಶಿ ಬರ್ತಾ ಇದೆ. ಈ ಏಕಾದಶಿಯಂದು ನೀನು ಉಪವಾಸವನ್ನು ಮಾಡು, ಇದರ ಪ್ರಭಾವದಿಂದಾಗಿ ನಿನ್ನ ರಾಜ್ಯದಲ್ಲಿ ಮತ್ತೆ ಮಳೆ ಬೆಳೆ ಆಗುತ್ತೆ ಅಂತ ಹೇಳ್ತಾರೆ. ಆಯಿತು ಅಂತ ಮಾಂಧಾತ ಒಪ್ಪಿ ಇದೇ ಈ ಭಾದ್ರಪದ ಶುಕ್ಲಪಕ್ಷದ ಏಕಾದಶಿ ಎಲ್ಲ ಪ್ರಜೆಗಳೊಂದಿಗೆ ಸೇರಿಕೊಂಡು ತಾನು ಉಪವಾಸವನ್ನು ಮಾಡಿದ್ದಾನೆ. ವಿಶೇಷವಾಗಿ ಋಷಿಕೇಶ ರೂಪಿ ಭಗವಂತನ ಆರಾಧನೆಯನ್ನು ಮಾಡಿದ್ದಾನೆ, ರಾತ್ರಿ ಜಾಗರಣೆಯನ್ನು ಮಾಡಿದ್ದಾನೆ. ಅದರ ಪ್ರಭಾವದಿಂದ ಭಗವಂತ ಸಂತುಷ್ಟನಾಗಿ ಒಳ್ಳೆ ಮಳೆ ಬೆಳೆಯನ್ನು ಸುರಿಸಿದ, ಆ ದೇಶ ಸಮೃದ್ಧವಾಯಿತು ಅಂತ ಇದು ಪದ್ಮಪುರಾಣ ಹೇಳುವಂತಹ ಕಥೆ. ಅಂದರೆ ಭಗವಂತನ ಅನುಗ್ರಹ ನಮ್ಮ ಪಾಪ ಪರಿಹಾರ ಅನ್ನೋದಿದ್ದೇ ಇದೆ,
ಅದರೊಟ್ಟಿಗೆ ಆಗುವಂತಹ ಲೋಕಕ್ಕೆ ಸಂಬಂಧಪಟ್ಟಂತಹ ಫಲಗಳೇನು ಅದನ್ನು ತಿಳಿಸ್ಕೊಂಡು ಹೋಗ್ತಾರೆ. ಇನ್ನು ಭವಿಷ್ಯೋತ್ತರ ಪುರಾಣ ಇನ್ನೊಂದು ಕಥೆಯನ್ನು ಕೂಡ ಹೇಳುತ್ತದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಆ ಭವಿಷ್ಯೋತ್ತರ ಪುರಾಣದ ಪ್ರಕಾರ ಇದು ಪಾರ್ಶ್ವ ಪರಿವರ್ತಿನಿ ಅಂತ ಏಕಾದಶಿ, ಇದು ಇನ್ನೊಂದು ವಾಮನ ಏಕಾದಶಿ ಅಂತ. ಯಾಕೆ ಈ ಹೆಸರು ಯಾಕೆ ಇದಕ್ಕೆ ಬಂದಿದೆ ಅಂತ ಹೇಳಿದರೆ, ವಿಶೇಷವಾಗಿ ಈ ಏಕಾದಶಿಯಂದು ವಾಮನನನ್ನು ನಾವು ಪೂಜಿಸಬೇಕು ಅಂತ ಹೇಳ್ತಾರೆ. ಯಾಕಂದರೆ ಮಾರನೇ ದಿನವೇ ದದಿವಾಮನ ಜಯಂತಿ, ಅಂದರೆ ವಾಮನನಾಗಿ ಭಗವಂತ ಅವತಾರ ಮಾಡಿದಂತಹ ದಿನ, ಅದಕ್ಕಾಗಿಯೇ ಅದನ್ನು ಜಯಂತಿ ಅಂತ ಕರೀತಾರೆ, ವಾಮನ ಜಯಂತಿ ಅಂತಲೇ ಕರೀತಾರೆ. ಆ ಜಯಂತಿಗೆ ಸಂಬಂಧಪಟ್ಟ ಏಕಾದಶಿ ಆದ್ದರಿಂದಲೇ ಇದನ್ನು ಜಯಂತಿ ಏಕಾದಶಿಯಿಂದಲೂ ಕರೀತಾರೆ ಅಂತ ಹೇಳ್ತಾರೆ. ಆ ಕಾರಣದಿಂದ ಈ ಇವತ್ತು ಅಂದರೆ ಈ ಏಕಾದಶಿಯಂದು ವಿಶೇಷವಾಗಿ ವಾಮನ ರೂಪಿ ಭಗವಂತನನ್ನು ಆರಾಧನೆ ಮಾಡಬೇಕು. ಅಲ್ಲ, ವಾಮನನಾಗಿ ಭಗವಂತ ಯಾಕೆ ಅವತಾರ ಮಾಡಿದ ಪ್ರಶ್ನೆ ಧರ್ಮರಾಜ ಕೃಷ್ಣನ ಬಳಿ. ಯಾಕಂದರೆ ಈ ಕಥೆಯನ್ನು ಕೃಷ್ಣ ಧರ್ಮರಾಜನೇ ಹೇಳ್ತಾ ಇರೋದು. ಅದಕ್ಕೆ ಹೇಳ್ತಾನೆ ಕೃಷ್ಣ, ಬಲಿಚಕ್ರವರ್ತಿ ಬಹಳ ಒಳ್ಳೆಯವನು, ಭಗವಂತನ ಆರಾಧನೆಯನ್ನು ಚೆನ್ನಾಗಿ ಮಾಡ್ತಾ ಇದ್ದವ, ಆದರೆ ಭಗವದ್ಭಕ್ತನಾದ ಇಂದ್ರನನ್ನು ದ್ವೇಷ ಮಾಡ್ತಾ ಇದ್ದ, ಇಂದ್ರನನ್ನು ಸ್ವರ್ಗದಿಂದ ಓಡಿಸಿದ್ದ. ಅದಕ್ಕಾಗಿ ಎಲ್ಲ ದೇವತೆಗಳಿಂದ ಪ್ರಾರ್ಥನೆ ಮಾಡಲ್ಪಟ್ಟಂತಹ ಭಗವಂತ ನಾರಾಯಣ ತಾನು ವಾಮನನಾಗಿ ಅವತಾರ ಮಾಡಿ ಬಂದ. ವಾಮನನಾಗಿ ಅವತಾರ ಮಾಡಿ ಬಂದು ಅವನ ಬಳಿ ದಾನವನ್ನು ಬೇಡಿದ. ಬಲಿಯ ಬಳಿ ದಾನವನ್ನು ಬೇಡಿ ವಾಮನನಾಗಿದ್ದವನು ತ್ರಿವಿಕ್ರಮನಾಗಿ ಬೆಳೆದು ಒಂದು ಪಾದದಿಂದ ಇಡೀ ಭೂಮಿಯನ್ನು ಅಳೆದು ಮತ್ತೊಂದು ಪಾದದಿಂದ ಇಡೀ ಆಕಾಶವನ್ನು ಅಳೆದು ಮೂರನೇ ಪಾದಕ್ಕೆ ತಾನು ಸ್ಥಾನವನ್ನು ಕೇಳುತ್ತಾನೆ. ಎಲ್ಲಿ ಮೂರು ಹೆಜ್ಜೆ ಜಾಗವನ್ನು ಕೊಡು ಅಂತ ಕೇಳಿದ್ದೆ, ಎರಡು ಹೆಜ್ಜೆ ಕೊಟ್ಟಿಯ, ಇನ್ನೊಂದು ಹೆಜ್ಜೆಗೆ ಎಲ್ಲಿದೆ ಜಾಗ ಅಂತ ಹೇಳಿದಾಗ ಆ ಬಲಿಚಕ್ರವರ್ತಿ ತನ್ನ ತಲೆಯನ್ನೇ ಅರ್ಪಣೆಯನ್ನು ಮಾಡಿದ, ಅವನನ್ನು ತಾನು ಸುತಳಕ್ಕೆ ಕಳಿಸಿದ. ಅಲ್ಲಿ ಸುತಳದಲ್ಲಿ ವಾಮನನ ಒಂದು ರೂಪ ಕಾಯ್ತಾ ಇದೆ ಆ ಬಲಿಚಕ್ರವರ್ತಿಯನ್ನು. ಅಂಥ ವಾಮನನೇ ಅವತಾರ ಮಾಡಿದಂತಹ ದಿನ. ಅದೇ ವಾಮನನ ಇನ್ನೊಂದು ರೂಪ ಕ್ಷೀರ ಸಮುದ್ರದಲ್ಲಿ ಮಲಗಿದೆ ಅಂತ ಹೇಳ್ತಾರೆ. ಈ ಚಾತುರ್ಮಾಸ್ಯ ಅಂತ ಏನು ಕರಿತೇವೆ, ಚಾತುರ್ಮಾಸ್ಯಕ್ಕೂ ವಾಮನ ರೂಪಿ ಭಗವಂತನಿಗೂ ವಿಶೇಷ ಸಂಬಂಧ ಇದೆ. ಯಾಕಂದರೆ ಆ ಕ್ಷೀರಸಾಗರದಲ್ಲಿ ವಾಮನ ರೂಪಿ ಭಗವಂತ ಮಲಗಿರುವುದನ್ನೇ ನಾವು ಚಾತುರ್ಮಾಸ್ಯ ಅಂತ ಕರೆಯುವಂಥದ್ದು. ಅದರಲ್ಲಿ ಈ ಏಕಾದಶಿಯಂದು ದೇವರು ಮಗ್ಗಲನ್ನು ತಾನು ಬದಲಿಸ್ತಾನಂತೆ, ಈ ಕಡೆ ಮಲ್ಕೊಂಡವನು ಆ ಕಡೆ ತಿರುಗಿ ಮಲಗುತ್ತಾನಂತೆ. ಅದಕ್ಕೆ ಇದಕ್ಕೆ ಪಾರ್ಶ್ವ ಪರಿವರ್ತಿನಿ ಅಂತ ಹೆಸರು. ಅಂದರೆ ದೇವರು ಮಗ್ಗಲನ್ನು ತಿರುಗಿಸುವ ಏಕಾದಶಿ ಇದು. ಯಾರು? ವಾಮನ ರೂಪಿ ಭಗವಂತ. ಅದಕ್ಕಾಗಿಯೇ ಇದು ವಿಶೇಷವಾಗಿ ವಾಮನನ್ನು ಆರಾಧನೆ ಮಾಡಬೇಕಾದಂತಹ ಏಕಾದಶಿ ಅಂತ ಈ ಭವಿಷ್ಯೋತ್ತರ ಪುರಾಣ ತಾನು ತಿಳಿಸ್ಕೊಂಡು ಹೋಗ್ತದೆ. ಆ ಕಾರಣದಿಂದಾಗಿ ಇವತ್ತು ವಿಶೇಷವಾಗಿ ಮೊಸರನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ. ಮೊಸರನ್ನು ದಾನ ಮಾಡಬೇಕು, ಸಾಧ್ಯ ಆದರೆ ಬೆಳ್ಳಿಯ ಪಾತ್ರೆಯಲ್ಲಿ ಮೊಸರನ್ನು ಹಾಕಿ ಅಕ್ಕಿಯ ಮೇಲದನ್ನಿಟ್ಟು ದಾನ ಮಾಡಿದರೆ ವಿಶೇಷವಾದ ಫಲ ಅಂತ ತಿಳಿಸ್ಕೊಂಡು ಹೋಗ್ತದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪದ್ಮಪುರಾಣ ಒಂದು ಮಂತ್ರವನ್ನು ಕೂಡ ಹೇಳುತ್ತದೆ, ದಾನ ಮಾಡಬೇಕಾದರೆ ಹೇಳುವಂತಹ ಮಂತ್ರ. ನಮೋ ನಮಸ್ತೆ ಗೋವಿಂದ ಬುಧಶ್ರವಣ ಸಂಜ್ಞಕ ಅಘೌಘ ಸಂಕ್ಷಯಂ ಕೃತ್ವ ಸರ್ವಸೌಖ್ಯ ಪ್ರದೋ ಭವ. ನೋಡಿ, ಇದು ಆ ದಾನವನ್ನು ಮಾಡಬೇಕಾದ್ರೆ ಹೇಳುವಂತಹ ಪ್ರಾರ್ಥನೆ. ಹೇ ಗೋವಿಂದ, ನಿನಗೆ ಮತ್ತೆ ಮತ್ತೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ನೀನು ಯಾರು ಜ್ಞಾನಿಗಳಿದ್ದಾರೆ ಆ ಜ್ಞಾನಿಗಳಿಂದ ತಿಳಿಯಲ್ಪಡುವಂಥವನು ಯಾವತ್ತೂ ಕೂಡ ನೀನು. ನನ್ನ ಎಲ್ಲ ಪಾಪಗಳ ರಾಶಿಯನ್ನು ನಾಶಗೊಳಿಸು, ನನಗೆ ಸುಖವನ್ನು ತಂದುಕೊಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ತಾವು ದಾನವನ್ನು ಮಾಡಬೇಕು. ದಾನವನ್ನು ಮಾಡಿ ಏಕಾದಶಿ ಉಪವಾಸವನ್ನು ಮಾಡಿ ರಾತ್ರಿ ಎಷ್ಟು ಸಾಧ್ಯ ಉಂಟು ಅಷ್ಟು ಹೊತ್ತು ಜಾಗರಣೆಯನ್ನು ಮಾಡಿ ಮಾರನೇ ದಿನ ದಧಿವಾಮನ ಜಯಂತಿ ಅವತ್ತು ವಿಶೇಷವಾಗಿ ನಾವು ವಾಮನನ ಆರಾಧನೆಯನ್ನು ಮಾಡ್ತಾ ಪಾರಣೆಯನ್ನು ಮಾಡಬೇಕು ಅಂತ. ಹೀಗೆ ಇದು ಭವಿಷ್ಯೋತ್ತರ ಪುರಾಣ ತಿಳಿಸುವಂತಹ ಮಹಾತ್ಮೆ. ಇಂಥ ಏಕಾದಶಿ ನಾವು ಮೊದಲೇ ನೋಡಿದ ಹಾಗೆ ಸೆಪ್ಟೆಂಬರ್ 25ನೇ ತಾರೀಕು ಸೋಮವಾರದಂದು ಬರ್ತಾ ಇದೆ. ಅದರ ಹಿಂದಿನ ದಿನ 24ನೇ ತಾರೀಕು ಭಾನುವಾರ ದಶಮಿಯ ಆಚರಣೆ, 25 ಸೋಮವಾರ ಏಕಾದಶಿ ಆಚರಣೆ, 26 ಮಂಗಳವಾರ. ಅವತ್ತು ಬೆಳಗ್ಗೆ 6:28 ಆಹಾರ ಸ್ವೀಕಾರ ಮಾಡಬಾರದು. ಅದರ ನಂತರ ಆಹಾರ ಸ್ವೀಕಾರವನ್ನು ಮಾಡಬಹುದು. ಆಹಾರವನ್ನು ಸ್ವೀಕಾರ ಮಾಡಿ ಅದರ ನಂತರ
ಆರು ಗಂಟೆ ಬೆಳಗ್ಗೆ ಆರು ಗಂಟೆ ಇಪ್ಪತ್ತೆಂಟು ನಿಮಿಷದ ನಂತರ ಆಹಾರವನ್ನು ಸ್ವೀಕಾರ ಮಾಡಿ ನಂತರ ಈ ಏಕಾದಶಿಯನ್ನು ನಾವು ಆ ಭಗವಂತನಿಗೆ ವಾಮನ ರೂಪಿ ಭಗವಂತನಿಗೆ ಋಷಿಕೇಶ ರೂಪಿ ಭಗವಂತನಿಗೆ ಅರ್ಪಣೆಯನ್ನು ಮಾಡಿದರೆ ಅಂದರೆ ಅರ್ಪಣೆ ಮಾಡೋದ್ರೆ ಸ್ವಾಮಿ ನಿನ್ನ ಅನುಗ್ರಹದಿಂದಲೇ ನಾನು ಈ ಏಕಾದಶಿಯನ್ನು ಮಾಡಿದೆ ಅಂತ ಅರ್ಪಣೆ ಮಾಡಿದರೆ ಆ ಭಗವಂತ ಸಂತುಷ್ಟನಾಗ್ತಾನೆ ಅಂತ ತಿಳಿಸ್ತಾ ವಿಷ್ಣು ಸಹಸ್ರನಾಮದ ಅರ್ಥಚಿಂತನೆಯನ್ನು ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ನಾವು ನಡೆಸ್ತಾ ಇದ್ದೇವೆ. ಅದರಲ್ಲಿ ಈ ಬಾರಿಯ ಮೊದಲನೆಯ ಶ್ಲೋಕ, ಕುಮುದ ಕುಂದರ ಕುಂದ ಪರ್ಜನ್ಯೋ ಪರ್ಜನ್ಯ ಪಾವನೋ ನಿಲಹ ಅಮೃತಾಶೋಮೃತ ವಪುಹು. ಎರಡು ರೀತಿ ಇಲ್ಲಿ ಪಾಠ ಇದೆ. ಅಮೃತಾಂಶೋಮೃತ ವಪುಹು ಅಂತ ಒಂದು ಪಾಠ, ಇನ್ನೊಂದು ರೀತಿ ಅಮೃತಾಶೋಮೃತ ವಪುಃ ಸರ್ವಜ್ಞ ಸರ್ವತೋ ಮುಖಃ. ಈ ರೀತಿ ಎರಡು ವಿಧವಾದಂತಹ ಇಲ್ಲಿ ಅಂದರೆ ಅಮೃತಾಶ ಅಮೃತಾಂಶ ಅಲ್ಲಿ ಮಾತ್ರ, ಉಳಿದ ಹಾಗೆ ಈ ಶ್ಲೋಕದಲ್ಲಿ ಅಂಥದ್ದು ಮಹಾಪ್ರಾಣ ಇದ ಕೂಡಿದಂತಹ ಉಚ್ಚಾರಣೆ ಏನಿಲ್ಲ. ಇಲ್ಲಿ ಮೊದಲು ಕುಮುದ ಅಂತ ನಮಸ್ಕಾರವನ್ನು ಮಾಡಬೇಕಾದ್ರೆ ಕುಮುದ ಯನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಯಾಕೆ ಭಗವಂತನನ್ನು ಕುಮುದ ಅಂತ ಕರೀತಾರೆ ಅಂತ ಹೇಳಿದರೆ, ಮುದ ಅಂತ ಹೇಳಿದರೆ ಆನಂದ ಅಂತ, ಕೂ ಅಂತ ಹೇಳಿದರೆ ಕುಚ್ಚಿತ ಕೆಟ್ಟ ಆನಂದ. ದೇವರು ಕೆಟ್ಟ ಆನಂದವನ್ನು ಕೊಡ್ತಾನಂತೆ ಯಾರಿಗೆ ಅಂತ ಹೇಳಿದರೆ, ಯಾರು ಕುಚ್ಚಿತರು ದುಷ್ಟರಿದ್ದಾರೋ ದುಷ್ಟರು ಒಂದು ಆನಂದ ಪಡ್ತಾರೆ. ಅದು ಎಂಥ ಆನಂದ ಅಂತ ಹೇಳಿದರೆ ಕೆಟ್ಟ ಆನಂದ. ಅದು ಯಾಕದನ್ನು ಕೆಟ್ಟ ಆನಂದ ಅಂತ ಕರೀತಾರೆ ಅಂದರೆ, ಯಾವ ಆನಂದ ಕಡೆಗೆ ದುಃಖವನ್ನೇ ಉಂಟು ಮಾಡುತ್ತದೋ ಇವನನ್ನು ಸರ್ವನಾಶ ಮಾಡುತ್ತದೋ ಅಂಥ ಆನಂದ. ಉದಾಹರಣೆಗೆ ಮದ್ಯಪಾನವನ್ನು ಮಾಡ್ತಾ ಮಾದಕ ದ್ರವ್ಯಗಳನ್ನು ತಾನು ಸೇವಿಸ್ತಾ ಮಾಡಬಾರದ ಹೆಣ್ಣಿನ ಸಹವಾಸವನ್ನು ಮಾಡ್ತಾ ಏನೊಂದು ಖುಷಿ ಅಂತ ಪಡ್ತಾನೆ. ಈ ಖುಷಿ ಇವನ ನಾಶಕ್ಕೆ ಕಾರಣವಾಗಿರುವಂಥದ್ದು, ಯಾಕಂದರೆ ಅಂತ್ಯದಲ್ಲಿ ಇದು ನಾಶವೇ ಮಾಡುತ್ತದೆ. ಅದರಿಂದಾಗಿ ಇಂಥ ಆನಂದವನ್ನು ಕೊಡ್ತಾನೆ ಅವರಿಗೆ, ಯಾಕೆಂದರೆ ಅವರು ನಾಶ ಆಗಿ ಹೋಗಬೇಕು ಅಂತಾನೆ. ಹೀಗೆ ದುಷ್ಟರಿಗೆ ದುಷ್ಟ ಆನಂದವನ್ನು ಕೊಡುವವ, ಅದಕ್ಕಾಗಿ ಅವನನ್ನು ಕುಮುದಃ ಅಂತ ಕರೀತಾರೆ. ಇನ್ನೊಂದು ಮುಂದಿನ ಭಗವಂತನ ನಾಮ ಕುಂದರಃ ಅಂತ ನಮಸ್ಕಾರ ಮಾಡಬೇಕಾದ್ರೆ ಕುಂದರಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಇಲ್ಲಿಯೂ ಕೂಡ ಕುಂ ಅಂತ ಹೇಳಿದರೆ ಕುಚ್ಚಿತರು ಕೆಟ್ಟವರು, ಕೆಟ್ಟವರನ್ನು ಧಾರಯತಿ ನಾಶಗೊಳಿಸ್ತಾನೆ. ಯಾರು ಕೆಟ್ಟವರಿದ್ದಾರೆ ಆ ಕೆಟ್ಟವರನ್ನು ನಾಶಗೊಳಿಸುವವ. ಹೇಗೆ ಅಂತ ಹೇಳಿದರೆ ಹಿಂದೆ ನೋಡಿದವಲ್ಲ, ಅವರಿಗೆ ಇಲ್ಲಿ ಬೇಕಾದಷ್ಟು ಕೆಟ್ಟ ಕೆಟ್ಟ ಆನಂದಗಳನ್ನು ಕೊಡ್ತಾನೆ. ಆ ಆನಂದದಲ್ಲಿ ಇನ್ನಷ್ಟು ಸಿಲುಕ್ತಲೇ ಸಿಲುಕ್ತಾರೆ, ಯಾಕಂದ್ರೆ ಇಲ್ಲಿ ಭಾರಿ ಆನಂದ ಇದೆ, ಭಾರಿ ಆನಂದ ಇದೆ. ಕುಡಿತದ ಚಟ ಇನ್ನೂ ಹೆಚ್ಚಾಗುತ್ತೆ, ಕುಟಿತದ ಚಟ ಹೆಚ್ಚಾಗಿ 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 ತಾವೇ ನಾಶ ಆಗೋಗ್ತಾರೆ. ಅದೇ ರೀತಿ ಬೇರೆಯವರನ್ನು ದ್ವೇಷ ಮಾಡುವಂಥದ್ದು, ಅಸೂಯೆ, ಇವುಗಳೆಲ್ಲ ಯಾಕಂದರೆ ಇದರಲ್ಲೊಂದು ಖುಷಿ ಇದೆ ಅವರಿಗೆ. ಇವಾಗ ದುರ್ಯೋಧನಾದಿಗಳಿದ್ದ ಹಾಗೆ, ದುರ್ಯೋಧನಾದಿಗಳು ಪಾಂಡವರನ್ನು ದ್ವೇಷ ಮಾಡ್ತಾನೆ ಖುಷಿಪಟ್ಟರು, ಆದರೆ ಆ ದ್ವೇಷವೇ ಅವರಿಗೆ ಸರ್ವನಾಶಕ್ಕೆ ಕಾರಣ ಆಯಿತು. ಹೀಗೆ ಯಾರು ದುಷ್ಟರಿದ್ದಾರೆ ಅವರನ್ನು ನಾಶಗೊಳಿಸುವವದೇ ಕುಂದರಃ, ಕುಮುದಃ ಕುಂದರಃ. ಮುಂದಿನದ್ದು ಭಗವಂತನ ನಾಮ ಕುಂದಃ ನಮಸ್ಕಾರ ಮಾಡಬೇಕಾದರೆ ಕುಂದಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ವಾಸ್ತವಿಕವಾಗಿ ಕುಂದ ಅಂತ ಹೇಳಿದರೆ ಮಲ್ಲಿಗೆ ಅಂತ. ಮಲ್ಲಿಗೆಯಂತಹ ಮುಖವುಳ್ಳವನು ಭಗವಂತ ಅಂದರೆ ಆ ರೀತಿ ಅರಳಿದ ಮುಖವುಳ್ಳವನು, ಆ ರೀತಿ ಹೇಳ್ಬೋದು ಕುಂದ ಅಂತ. ಅಥವಾ ಮಲ್ಲಿಗೆ ಪುಷ್ಪ ಇಷ್ಟವಾಗಿರುವಂಥವನು, ಅದಕ್ಕೆ ಅವನನ್ನು ಕುಂದ ಅಂತ ಕರೀತಾರೆ. ಇನ್ನೊಂದು ರೀತಿಯಿಂದ ಹೇಳೋದಾದರೆ ಕುಂದ ಅಂತ ಹೇಳಿದರೆ, ಕುಂ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಭೂಮಿ ಅಂತಲೂ ಹೆಸರು, ಭೂಮಿಗೆ ಕು ಅಂತ ಕರೀತಾರೆ. ಇವಾಗ ಕುಜ ಅಂತ ಹೇಳ್ತೇವೆ, ಈ ನವಗ್ರಹರಲ್ಲಿ ಒಬ್ಬ ಕುಜ ಅಂತ. ಕುಜ ಅಂತವನನ್ನು ಯಾಕೆ ಹೇಳುವುದು ಅಂತ ಹೇಳಿದರೆ, ಕು ಅಂದರೆ ಭೂಮಿ, ಭೂಮಿಯ ಮಗನಾದವನು ಅಂತ. ಜ ಅಂದರೆ ಜಾತಃ, ಭೂಮಿಯ ಮಗನಾದವನು ಅಂತ. ಇಲ್ಲಿ ಅದೇ ರೀತಿ ಕು ಅಂತ ಹೇಳಿದರೆ ಭೂಮಿ, ಆ ಭೂಮಿಯನ್ನು ದ ಅಂತ ಹೇಳಿದರೆ ದದಾತಿ, ಭೂಮಿಯನ್ನು ದಾನ ಮಾಡಿದವ. ಯಾವಾಗ ಪರಶುರಾಮ ಅವತಾರದಲ್ಲಿ, ವಿಶೇಷವಾಗಿ ಪರಶುರಾಮ ಅವತಾರದಲ್ಲಿ 21 ಬಾರಿ ಇಡೀ ಭೂಮಂಡಲವನ್ನೆಲ್ಲ ಸುತ್ತಿ ಎಲ್ಲ ಕ್ಷತ್ರಿಯರನ್ನು ಕೊಂದ. ಅವರ ಜಾಗ ಏನಿತ್ತು, ಭೂಮಿ ಏನಿತ್ತು, ರಾಜ್ಯ, ಅದನ್ನೆಲ್ಲ ಕಶ್ಯಪರಿಗೆ ದಾನ ಮಾಡಿದ್ನನ್ನು. ಹೀಗೆ ಭೂಮಿಯನ್ನು ದಾನ ಮಾಡಿದವ, ಅದಕ್ಕೆ ಭಗವಂತನನ್ನು ಕುಂದಃ ಅಂತ ಕರೀತಾರೆ. ನಂತರ ಪರ್ಜನ್ಯಃ ಅಂತ ಮುಂದಿನದ್ದು ನಮಸ್ಕಾರ ಮಾಡಬೇಕಾದ್ರೆ ಪರ್ಜನ್ಯಾಯ ನಮಃ ನಮಸ್ಕಾರ ಮಾಡಬೇಕಾದದ್ದು. ಯಾಕೆ ಭಗವಂತನನ್ನು ಪರ್ಜನ್ಯ ಅಂತ ಕರೀತಾರೆ ಅಂತ ಹೇಳಿದರೆ, ಪ ಅಂತ ಹೇಳಿದರೆ ಪರ ಅಂತೇಳಿದರೆ ಒಳ್ಳೆ ಶ್ರೇಷ್ಠವಾದದ್ದು, ಶ್ರೇಷ್ಠವಾದ
ಸಸ್ಯಾದಿಗಳೇನಿದ್ದಾವೆ, ಸಸ್ಯ ಗಿಡ ಮುಂತಾದವುಗಳು, ಅದನ್ನು ಜನ್ಯ ಪರಿಜನ್ಯ ಅಂದರೆ ಜನ್ಯ ಅಂತ ಹೇಳಿದರೆ ಜನಯತಿ ಹುಟ್ಟಿಸ್ತಾನೆ. ಭೂಮಿಯಲ್ಲಿ ಒಳ್ಳೊಳ್ಳೆ ಗಿಡಗಳನ್ನು ಒಳ್ಳೊಳ್ಳೆ ಮರಗಳನ್ನು ಹುಟ್ಟಿಸುವವನು ದೇವರು. ಅಲ್ರಿ, ಎಲ್ಲವೂ ಭೂಮಿಯಲ್ಲೇ ಹುಟ್ಟುತ್ತದಲ್ವಾ, ಕೆಟ್ಟದ್ದು ಒಳ್ಳೆಯದು ಎಲ್ಲ ಭೂಮಿಯಲ್ಲೇ ಹುಟ್ಟುತ್ತದಲ್ವಾ. ಹಾಗಿರಬೇಕಾದ್ರೆ ಒಳ್ಳೆಯದು ಅಂತ ಮಾತ್ರ ಯಾಕೆ ಹೇಳುವಂಥದ್ದು ಅಂತ ಹೇಳಿದರೆ, ಕೆಟ್ಟದ್ದು ಹುಟ್ಟಲಿಕ್ಕೆ ದೇವರೇ ಹುಟ್ಟಿಸುವುದು, ಆದರೆ ವಿಶೇಷವಾಗಿ ನಾವಲ್ಲಿ ಚಿಂತನೆ ಮಾಡಬೇಕಾಗಿಲ್ಲ. ಯಾಕಂದರೆ ನಮಗೆ ಜಗತ್ತಿನಲ್ಲಿ ಬೇಕಾಗಿರುವುದು ಒಳ್ಳೆಯದು, ಕೆಟ್ಟದ್ದಲ್ಲ. ಅದಕ್ಕೆ ಕೆಟ್ಟದ್ದನ್ನು ದೇವರು ಸೃಷ್ಟಿ ಮಾಡಿದ್ರೆ ಕೆಟ್ಟದ್ದನ್ನು ಸೃಷ್ಟಿ ಮಾಡಿದ ಅಂತ ನಾವು ಲೆಕ್ಕಾಚಾರ ಮಾಡಬೇಕಾಗಿಲ್ಲ. ಯಾಕಂದರೆ ಆ ರೀತಿ ಹೆಚ್ಚೆಚ್ಚು ಮಾಡಿದರೆ ಕೆಟ್ಟದ್ದೇ ಹೆಚ್ಚು ಕೊಡ್ತಾನೆ. ಅದಕ್ಕೋಸ್ಕರ ಯಾವುದು ಒಳ್ಳೆಯ ಸಸ್ಯಗಳಿದೆ ಅವುಗಳನ್ನು ದೇವರು ಸೃಷ್ಟಿ ಮಾಡ್ತಾನೆ ಅಂತ ನಾವು ಲೆಕ್ಕಾಚಾರ ಮಾಡಿದರೆ ಹೆಚ್ಚೆಚ್ಚು ಒಳ್ಳೆಯದನ್ನೇ ಕೊಡ್ತಾನೆ. ಅದಕ್ಕೋಸ್ಕರ ಪರ್ಜನ್ಯ ಅಂತ. ಈ ಕಾರಣದಿಂದಲೇ ಮಳೆಗೆ ಪರ್ಜನ್ಯ ಅಂತ ಕರೆಯುವುದಿದೆ. ಯಾಕಂದರೆ ಮಳೆಯಿಂದಾಗಿ ಒಳ್ಳೊಳ್ಳೆ ಸಸ್ಯಗಳು ಬೆಳೆದು ಬರ್ತವೆ ಅನ್ನುವ ಕಾರಣದಿಂದಾಗಿ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಪರ್ಜನ್ಯಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಮುಂದಿನದ್ದು ಪಾವನಃ ಅಂತ ನಮಸ್ಕಾರ ಮಾಡಬೇಕಾದ್ರೆ ಪಾವನಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಯಾಕೆ ಭಗವಂತನನ್ನು ಪಾವನ ಅಂತ ಕರೀತಾರೆ ಅಂದರೆ, ಸಾಮಾನ್ಯವಾದ ಅರ್ಥ ಪವಿತ್ರಗೊಳಿಸುವವನು ಎನ್ನುವಂಥದ್ದು ಸಾಮಾನ್ಯವಾದ ಅರ್ಥ. ಉಳಿದಂತೆ ಪಾವನ ಅಂತ ಹೇಳಿದರೆ ಪ ಅವನ ಪಾವನ, ಪಾ ಅಂದರೆ ಪಾಲಿಸುವವರು, ಪಾಲಿಸುವಂತಹ ಎಲ್ಲ ದೇವತೆಗಳೇನಿದ್ದಾರೆ ಅವರ ಅವನ ಅಂದರೆ ಕಾಪಾಡುವವನು. ನಮ್ಮನ್ನು ಕಾಪಾಡುವವರು ದೇವತೆಗಳು, ಆ ದೇವತೆಗಳನ್ನು ಕಾಪಾಡುವವನು ಇವನೇ ನಾರಾಯಣನೇ. ಅದಕ್ಕೆ ಅವನಿಗೆ ಪಾವನ ಅಂತ ಕರೀತಾರೆ ಭಗವಂತನಿಗೆ. ಪಾವನ ಯನಮಃ ಅಂತ ಇಲ್ಲಿ ನಾವು ನಮಸ್ಕಾರ ಮಾಡಬೇಕಾದದ್ದು. ಮುಂದಿನದ್ದು ಅನಿಲ ಅಂತ ನಮಸ್ಕಾರ ಮಾಡಬೇಕಾದ್ರೆ ಅನಿಲ ಯನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಅನಿಲ ಅಂದರೆ ಗೊತ್ತು, ಗ್ಯಾಸ್, ಗಾಳಿ. ಗಾಳಿಯ ಒಳಗೆ ದೇವರು ಅನಿಲನಾಗಿದ್ದಾನೆ, ಅದಕ್ಕೆ ಅವನಿಗೆ ಅನಿಲ ಅಂತ ಹೆಸರು. ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ಇಲ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಸ್ವಪ್ನ ಅಂತ, ಇಲ ಅಂತ ಹೇಳಿದರೆ ಸ್ವಪ್ನ ಕಾಣುವಂಥದ್ದು. ಅನಿಲ ಅಂತ ಹೇಳಿದರೆ ಯಾರು ಸ್ವಪ್ನ ಕಾಣುವುದಿಲ್ವೋ, ಅಂದರೆ ಸ್ವಪ್ನ ಕಾಣಬೇಕು ಅಂದರೆ ನಿದ್ರೆ ಮಾಡಬೇಕಲ್ವ, ದೇವರು ನಿದ್ರೆಯೇ ಮಾಡೋಲ್ಲ. ಅಂದರೆ ನಿದ್ರೆಯನ್ನೇ ಗೆದ್ದವನು ಯಾರೋ ಅವನು ಅನಿಲ, ನಿದ್ರೆಯನ್ನೇ ಗೆದ್ದನು ಅನಿಲ. ನಂತರ ಮುಂದಿನದ್ದು ಅಮೃತಾಶ ಅಥವಾ ಅಮೃತಾಂಶ, ಎರಡು ರೀತಿಯಾಗಿದೆ. ಒಂದು ಅಮೃತಾಶ ಅಂತ ಹೇಳಿದಾಗ ಅಮೃತಾಶ ಯನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಏನು ಅಮೃತಾಶ ಅಂತ ಹೇಳಿದರೆ, ಅಮೃತರು ಅಂತ ಹೇಳಿದರೆ ಸಾವಿಲ್ಲದವರು, ಮುಕ್ತರು, ಮುಕ್ತಿ ಲೋಕದಲ್ಲಿ ಭಗವಂತನ ಲೋಕದಲ್ಲಿರುವಂಥವರು ಅಮೃತರು ಅಂತ ಕರೀತೇವೆ. ಅವರಿಗೆ ಶಾ ಅಂದರೆ ಸುಖ. ವಾಸ್ತವಿಕವಾಗಿ ಮೋಕ್ಷ ಲೋಕ, ವೈಕುಂಠ ಲೋಕ ಅಂತ ಹೇಳಿದರೆ ಸುಖ ಪಡುವ ಲೋಕ ಅದು. ಅಲ್ಲಿ ಸಂಪೂರ್ಣ ಸುಖವನ್ನೇ ಎಲ್ಲರೂ ಅನುಭವಿಸ್ತಾರೆ. ಯಾರಿಂದ? ಈ ದೇವರ ಅನುಗ್ರಹದಿಂದಾಗಿ, ದೇವರಿಂದಾಗಿ ಅಲ್ಲಿ ಸುಖ ಇರುವಂಥದ್ದು. ಅದಕ್ಕೆ ಅವನನ್ನು ಅಮೃತಾಶ ಅಂತ ಕರೀತಾನೆ. ವೈಕುಂಠ ಲೋಕದಲ್ಲಿ ಇರುವಂತಹ ಮುಕ್ತರಿಗೆ ಸುಖವನ್ನು ಕೊಡುವವ. ಇನ್ನು ಅಮೃತಾಂಶ ಅಂತ ನಾವು ಹೇಳೋದಾಗಿದ್ದರೆ ಇಲ್ಲಿ ನಮಸ್ಕಾರ ಮಾಡಬೇಕು, ಅಮೃತಾಂಶ ಯನಮಃ ಅಂತ. ಅಂಶ ಅಂತ ಹೇಳಿದರೆ ರೂಪ, ದೇವರ ರೂಪಗಳು, ನಾನಾ ರೂಪಗಳಿದೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ಕೇಶವ, ನಾರಾಯಣ, ಮಾಧವ, ಈ ರೀತಿ ನಾನಾ ರೂಪಗಳಿದೆ ದೇವರದ್ದು. ಆ ಎಲ್ಲ ರೂಪಗಳು ಅಮೃತ. ಅಮೃತ ಅಂತ ಹೇಳಿದರೆ ಸಾವಿಲ್ಲದವುಗಳು, ನಾಶವಿಲ್ಲದವುಗಳು. ಅದಕ್ಕೆ ದೇವರ ಯಾವ ರೂಪವೂ ನಾಶ ಆಗೋಲ್ಲ. ಅಲ್ಲ, ಮತ್ತೆ ಹೇಳ್ತೇವಲ್ವ, ರಾಮ ರಾಮರೂಪ ಹೋಗಿ ಮೂಲ ರೂಪದಲ್ಲಿ ಸೇರಿಕೊಂಡ, ನಾರಾಯಣನಲ್ಲಿ ಸೇರಿಕೊಂಡ, ಕೃಷ್ಣ ರೂಪ ಅವತಾರವನ್ನು ನೀನು ಸಮಾಪ್ತಿ ಮಾಡಬೇಕು, ಇನ್ನು ಸಾಕು ಮಾಡಬೇಕು ಅಂತ ದೇವತೆಗಳು ಪ್ರಾರ್ಥನೆ ಮಾಡಿಕೊಂಡು ಹೋಗಿ ನಾರಾಯಣನಲ್ಲಿ ಸೇರಿಕೊಂಡ ಅಂತ. ಹೌದು, ನಾರಾಯಣನಲ್ಲಿ ಸೇರಿಕೊಂಡ ಅಂತ ಹೇಳಿದ ಕೂಡಲೇ ಏನಾಯಿತು, ನಾಶ ಆಯಿತು ಅಂತ ಅರ್ಥ ಅಲ್ಲ. ಮತ್ತೆ ಕೃಷ್ಣನಾಗಿ ಭಗವಂತ ಇದ್ದೇ ಇರ್ತಾನೆ, ಭಗವಂತನ ಯಾವ ರೂಪವೂ ನಾಶ ಆಗೋಲ್ಲ. ಹಾಗಿದ್ದ ಪಕ್ಷದಲ್ಲಿ ಇವಾಗ ರಾಮ ಹೋಗಿ ಸೇರ್ಕೊಂಡು ಆಗಿದೆಯಲ್ವ ನಾರಾಯಣನಲ್ಲಿ, ಈಗ ರಾಮ ಇಲ್ಲ, ಅದಕ್ಕೆ ರಾಮನನ್ನು ಪೂಜೆ ಮಾಡಬಾರ್ದು, ನಾವು ಕೃಷ್ಣನನ್ನು ಪೂಜೆ ಮಾಡಬಾರ್ದು. ಯಾಕೆ ಪೂಜೆ ಮಾಡ್ತೇವೆ? ಇಲ್ಲ, ಇವತ್ತು ಕೃಷ್ಣ ಇದ್ದಾನೆ, ಇವತ್ತು ರಾಮ ಇದ್ದಾನೆ, ನರಸಿಂಹ ಇವತ್ತು ಇದ್ದಾನೆ, ಯಾವತ್ತೂ ಆಗಿ ಹೋದ ಅವತಾರ, ಇವತ್ತು ಪೂಜೆ ಮಾಡ್ತೀವಿ. ಯಾಕಂದರೆ ಇವತ್ತು ಇದೆ ಆ ರೂಪ, ಯಾವತ್ತಿಂದ ಯಾವತ್ತಿಗೂ ಇರುವಂತಹ ರೂಪ. ಅದಕ್ಕಾಗಿ ಅದು ಅಮೃತಾಂಶ, ನಾಶವಾಗದ ರೂಪದವನು ಭಗವಂತ. ಮುಂದಿನದ್ದು ಭಗವಂತನ ನಾಮ ಅಮೃತ ವಪುಹು ಅಂತ ನಮಸ್ಕಾರ ಮಾಡಬೇಕಾದ್ರೆ ಅಮೃತ ವಪುಷೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ದೇವರ ರೂಪಗಳಿಗೂ ನಾಶ ಇಲ್ಲ,
ದೇವರ ದೇಹಕ್ಕೂ ನಾಶ ಇಲ್ಲ. ಇಲ್ಲಿ ಒಪುಹು ಅಂದರೆ ದೇಹ, ದೇವರ ದೇಹಕ್ಕೂ ನಾಶ ಇಲ್ಲ, ಯಾವುದೇ ವಿಧವಾದ ನಾಶವೂ ಇಲ್ಲ. ಮತ್ತು ಯಾವತ್ತಿಂದ ಯಾವತ್ತಿಗೂ ಒಂದೇ ರೀತಿ ಇರ್ತದೆ ದೇವರ ರೂಪ. ಓ ಹಣ್ಣಾಗುವುದು, ವಯಸ್ಸಾಗುವುದು, ತಲೆ ಕೂದಲು ಬಿಳಿ ಆಗ ಇಲ್ಲವೇ ಇಲ್ಲ, ಅದು ಯಾವುದೂ ಇಲ್ಲ. ಅದಕ್ಕೋಸ್ಕರ ಭಗವಂತನ ದೇಹವನ್ನು ಕೂಡ ಅಮೃತ ಒಪುಹು ಅಂತ ಕರೀತಾರೆ. ಅಂತಹ ಸಾವಿಲ್ಲದ ದೇಹ ಉಳ್ಳವನು, ಸಾವಿಲ್ಲದ ರೂಪವುಳ್ಳವನು ಭಗವಂತ. ಮುಂದಿನದ್ದು ಭಗವಂತನ ನಾಮ ರೂಪ ಸರ್ವಜ್ಞ ಅಂತ ನಮಸ್ಕಾರ ಮಾಡಬೇಕಾದ್ರೆ ಸರ್ವಜ್ಞ ಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಈಗಾಗಲೇ ಈ ರೂಪ ಹಿಂದೆ ಒಂದ್ಸಲ ನೋಡಿದ್ದೇವೆ, ಬೇರೆ ನಾಮ ಬೇರೆ ರೂಪ, ಈಗ ಅದೇ ಹೆಸರಿನ ಇನ್ನೊಂದು ರೂಪ ಸರ್ವಜ್ಞ ಅಂತ. ಇಲ್ಲಿ ನಾವು ತಿಳ್ಕೊಳ್ಬೇಕು, ಸರ್ವಜ್ಞ ಅಂದರೆ ಎಲ್ಲ ತಿಳ್ಕೊಂಡವನು ಅಂತ ಹೇಳುವಂಥದ್ದು ಒಂದು ಅರ್ಥ. ಇನ್ನೊಂದು ಅರ್ಥ ಏನು ಅಂತೇಳಿದರೆ ಸರ್ವಂ ಜ್ಞಾಪಯತಿ, ಎಲ್ಲರಿಗೂ ಎಲ್ಲವನ್ನು ನೆನಪು ಮಾಡಿಕೊಳ್ಳುವವು ನೀವನೇ. ದೇವರು ನಮಗೆ ನೆನಪು ಮಾಡಿಕೊಡುವುದರಿಂದಲೇ ನಮಗೆ ಏನಾದರೂ ಅರ್ಥ ಆಗಿರ್ತದೆ, ಇಲ್ಲದರೆ ನೆನಪೇ ಬರುವುದಿಲ್ಲ. ಅದಕ್ಕೋಸ್ಕರ ಜ್ಞಾಪಿಸಿಕೊಡುವವನು, ಸರ್ವರಿಗೆ ಸರ್ವವನ್ನು ಜ್ಞಾಪಿಸಿಕೊಡುವವನು ಸರ್ವಜ್ಞ ಅಂತ ಭಗವಂತನನ್ನು ಕರೀತಾರೆ. ಮುಂದಿನದ್ದು ಭಗವಂತನ ರೂಪ ಸರ್ವತೋಮುಖ ಅಂತ ನಮಸ್ಕಾರ ಮಾಡಬೇಕಾದ್ರೆ ಸರ್ವತೋಮುಖ ಯನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಬಹಳ ಸುಲಭವಾದ ಅರ್ಥ, ಎಲ್ಲ ಕಡೆಯೂ ಮುಖವುಳ್ಳವನು. ದೇವರ ಮುಖ ಒಂದು ಕಡೆ ಇದೆ ಅಂತಲ್ಲ, ಎಲ್ಲ ಕಡೆಯೂ ಇದೆ. ಯಾಕಂದರೆ ಎಲ್ಲ ಕಡೆಯೂ ರೂಪವುಳ್ಳವನು. ವೇದ ಇದನ್ನು ಹೇಳ್ತಾ ಇದೆ, ವಿಶ್ವತಶ್ಚಕ್ಷುರತ ವಿಶ್ವತೋಮುಖ, ಎಲ್ಲ ಕಡೆ ದೇವರ ಮುಖ ಇದೆ. ಅದರಿಂದಾಗಿ ದೇವರು ಇಂಥಲ್ಲಿ ನೋಡ್ತಾ ಇಲ್ಲ ಅಂತ ಹೇಳಲಿಕ್ಕೆ ಬರೋಲ್ಲ. ದೇವರ ಮುಖ ಇಂಥಲ್ಲಿಲ್ಲ, ದೇವರ ರೂಪ ಇಂಥಲ್ಲಿಲ್ಲ ಅಂತ ಹೇಳಲಿಕ್ಕೆ ಬರೋಲ್ಲ. ಆ ರೀತಿ ತಾನು ಸರ್ವತೋಮುಖನಾಗಿರುವಂಥವನು. ಇನ್ನು ಮುಂದಿನದ್ದು ನಾವು ನೋಡಬೇಕಾದಂತಹ ಶ್ಲೋಕ, ಸುಲಭ ಸವೃತ ಸಿದ್ಧ ಶತ್ರು ಚಿಚ್ಛತ್ರುತಾಪನ ನೆಗ್ರೋಧೋ ದುಂಬರೋಶ್ವತ್ಥಶ್ಚಾಣೂರಾಂಧ್ರ ನಿಷೂದನ. ಈ ಶ್ಲೋಕದಲ್ಲಿ ಬಹಳಷ್ಟು ಮಹಾಪ್ರಾಣಗಳಿವೆ, ಅದನ್ನು ಗಮನದಲ್ಲಿಟ್ಟು ಹೇಳಬೇಕಾದದ್ದು. ಸುಲಭ ನೋಡಿ, ಅಲ್ಲಿ ಮಹಾಪ್ರಾಣ ಇದೆ. ಸುಲಭ ಸುವ್ರತ ಸಿದ್ಧ ನೋಡಿ, ಅಲ್ಲಿ ಸಿದ್ಧ ಅಂತ ಹೇಳೋದು ಮತ್ತೆ ಮಹಾಪ್ರಾಣ. ಶತ್ರು ಜಿಚ್ಛತ್ರು ಮತ್ತು ಛ ಅದು ಮಹಾಪ್ರಾಣ. ಛತ್ರುತಾಪನಃ ನೆಗ್ರೋಧೋ ನೋಡಿ, ಅಲ್ಲಿ ಮತ್ತೆ ಮಹಾಪ್ರಾಣ. ನೆಗ್ರೋಧೋ ದುಂಬರೋಶ್ವತ್ಥ ಥ ಅಂತ ಹೇಳೋದು ಮತ್ತೆ ಮಹಾಪ್ರಾಣ. ಚಾಣೂರಾಂಧ್ರ ನೋಡಿ, ಮತ್ತೆ ಧ್ರ ಅನ್ನೋದು ಮಹಾಪ್ರಾಣ. ನಿಷೂದನಃ, ಹೀಗೆ ಈ ಶ್ಲೋಕದಲ್ಲಿ ಅನೇಕ ಮಹಾಪ್ರಾಣಗಳಿದೆ. ಆ ಮಹಾಪ್ರಾಣಗಳನ್ನು ನಾವು ನೆನಪಿನಲ್ಲಿಟ್ಟುಕೊಂಡು ಹೇಳಬೇಕಾದದ್ದು ಈ ಶ್ಲೋಕವನ್ನು. ಇನ್ನು ಅರ್ಥವನ್ನು ನಾವು ನೋಡಿಕೊಂಡು ಹೋದರೆ, ಮೊದಲು ಸುಲಭ ಅಂತ ನಮಸ್ಕಾರ ಮಾಡಬೇಕಾದ್ರೆ ಸುಲಭ ಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಅರ್ಥ ಸುಲಭ ಏನು ಅಂತೇಳಿದರೆ, ಭಕ್ತರಿಗೆ ಸುಲಭವಾಗಿ ಸಿಗ್ತಾನೆ ದೇವರು ಅಂತ. ಸುಲಭನೋ ಹರಿ ಅಂತ ದಾಸರು ಹೇಳಿದಾಗೆ, ಯಾರು ಭಕ್ತರಿದ್ದಾರೆ ಅವರಿಗೆ ಬಹಳ ಸುಲಭವಾಗಿ ಸಿಗ್ತಾನೆ, ಭಕ್ತಿಗೆ ಬಹಳ ಸುಲಭವಾಗಿ ಸಿಗ್ತಾನೆ, ಉಳಿದವರಿಗೆ ಸಿಗುವುದೇ ಇಲ್ಲ. ಅಲ್ರಿ ಮತ್ತೆ ನಮಗೆ ಸಿಗ್ತಾನೆ ಇಲ್ವಲ್ಲ ದೇವರು, ಭಕ್ತಿ ಮಾಡ್ತಾ ಇಲ್ಲ ನಾವು, ಅಂಥ ಭಕ್ತಿಯನ್ನು ಮಾಡ್ತಾ ಇಲ್ಲ, ಅದಕ್ಕಾಗಿ ದೇವರು ಸಿಗ್ತಾ ಇಲ್ಲ. ಭಕ್ತಿ ಮಾಡಿದರೆ ದೇವರು ಸಿಕ್ಕೇ ಸಿಗ್ತಾನೆ ಸುಲಭವಾಗಿ, ಅದಕ್ಕೆ ಸುಲಭ ಅಂತ. ಮುಂದಿನದ್ದು ಸುವ್ರತಃ ಅಂತ ನಮಸ್ಕಾರ ಮಾಡಬೇಕಾದ್ರೆ ಸುವ್ರತ ಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಸುವ್ರತ ಅಂತ ಹೇಳಿದರೆ ಒಂದರ್ಥದಲ್ಲಿ ಹೇಳೋದಾಗಿದ್ದರೆ ಒಳ್ಳೆ ವ್ರತ ನಿಯಮ ತೊಟ್ಟವನು. ಏನಂದರೆ, ನನ್ನ ಭಕ್ತರನ್ನು ಯಾವತ್ತೂ ಕೈ ಬಿಡುವುದೇ ಇಲ್ಲ, ಇಂಥ ವ್ರತ ನಿಯಮವನ್ನು ದೇವರು ತೊಟ್ಟಿದ್ದಾನಂತೆ, ಅದಕ್ಕೆ ಅವನನ್ನು ಸುವ್ರತ ಅಂತ ಕರೀತಾರೆ. ಇನ್ನೊಂದು ಅರ್ಥದಲ್ಲಿ ನಾವು ನೋಡೋದಾಗಿದ್ದರೆ ಸುವ್ರತ ಅಂತ ಹೇಳಿದರೆ, ಇವಾಗ ಹೌದು ನಾವೇನಾದರೂ ವ್ರತವನ್ನು ಮಾಡ್ತೇವೆ, ಇವಾಗ ಏಕಾದಶಿ ಮುಂತಾದ ವ್ರತ, ವ್ರತ ಅಂದರೆ ನಿಯಮ, ಅದನ್ನು ನಾವು ಮಾಡ್ತೇವೆ. ಯಾರಿಂದ? ದೇವರಿಂದ, ದೇವರ ಅನುಗ್ರಹದಿಂದ. ಯಾರ ಅನುಗ್ರಹದಿಂದಾಗಿ ನಮಗೆ ಒಳ್ಳೆಯ ವ್ರತಾದಿಗಳನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೋ ಅವನು ಸುವ್ರತ ಭಗವಂತ. ಮುಂದಿನದ್ದು ಭಗವಂತನ ನಾಮ ಸಿದ್ಧ ಅಂತ ನಮಸ್ಕಾರ ಮಾಡಬೇಕಾದ್ರೆ ಸಿದ್ಧ ಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಸಿದ್ಧ ಅಂತ ಹೇಳಿದರೆ ಹೌದು ಸಿದ್ಧನೇ, ದೇವರು ಸಿದ್ಧನಾಗಿದ್ದಾನೆ. ಏನಂದರೆ, ಎಲ್ಲ ಶಾಸ್ತ್ರಗಳಲ್ಲಿ ವೇದಗಳಲ್ಲಿ ಸರ್ವೋತ್ತಮನಾಗಿರುವವನು ಯಾರು, ಎಲ್ಲರಿಗಿಂತಲೂ ಹೆಚ್ಚಾಗಿರುವವನು ಯಾರು ಅಂದರೆ ಅದು ನಾರಾಯಣನೇ ಅಂತ ಸಿದ್ಧವಾಗಿದ್ದಾನೆ. ಅಂದರೆ ಕನ್ಫರ್ಮ್ಡ್, ಸಿದ್ಧ ಅಂದರೆ ಕನ್ಫರ್ಮ್ಡ್, ಅವನು ಖಚಿತಪಡಿಸಲ್ಪಟ್ಟಿದ್ದಾನೆ. ಶಾಸ್ತ್ರಗಳೆಲ್ಲವೂ ಒಕ್ಕರಳಲ್ಲಿ ಹೇಳ್ತಾ ಇದೆ.
ಇದನ್ನು ಭಗವದ್ಗೀತೆಯಲ್ಲಿ ಕೃಷ್ಣನೇ ಸ್ಪಷ್ಟವಾಗಿ ಹೇಳ್ತಾನೆ. ಅದರಿಂದಾಗಿ ದೇವರನ್ನು ಸಿದ್ಧ ಅಂತ ಕರೀತಾನೆ. ಮುಂದಿನದ್ದು ಭಗವಂತನ ನಾಮ ಶತ್ರುಜಿತ್ ಅಂತ. ನಮಸ್ಕಾರ ಮಾಡಬೇಕಾದ್ರೆ ಶತ್ರುಜಿತೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಅಂದರೆ ಯಾರು ಶತ್ರುಗಳಿದ್ದಾರೆ, ಯಾರ ಶತ್ರು? ದೇವರಿಗಾರು ಶತ್ರುಗಳೇ ಇಲ್ಲ. ಯಾಕಂದರೆ ಈ ಶತ್ರುಗಳಿರಬೇಕು ಅಂತೇಳಿದ್ರೆ ದ್ವೇಷ ಇರಬೇಕು. ದೇವರಿಗೆ ಯಾರ ಮೇಲೂ ದ್ವೇಷವೇ ಇಲ್ಲ. ಅದಕ್ಕೆ ದೇವರ ಶತ್ರು ಅಂತ ಯಾರೂ ಇಲ್ಲ. ಮತ್ತು ಭಗವದ್ ಭಕ್ತರ ಶತ್ರುಗಳೇ ದೇವರ ಶತ್ರುಗಳು. ಯಾರು ದೇವರ ಭಕ್ತರಿಗೆ ಶತ್ರುಗಳಾಗಿರ್ತಾರೆ ಅವರೇ ದೇವರ ಶತ್ರು. ಹಿರಣ್ಯಕಶಿಪುವನ್ನು ನರಸಿಂಹ ಯಾಕೆ ಸಂಹಾರ ಮಾಡಿದ ಅಂದರೆ ತನ್ನ ಶತ್ರು ಅಂತಲ್ಲ, ತನ್ನ ಭಕ್ತನಾದ ಪ್ರಹ್ಲಾದನ ಶತ್ರು ಅಂತ. ಹಾಗೆ ಆ ಭಗವಂತ ಯಾರು ತನ್ನ ಭಕ್ತರ ಶತ್ರುಗಳಿದ್ದಾರೆ ಅವರನ್ನು ಗೆಲ್ತಾನೆ. ಯಾವತ್ತೂ ಗೆಲ್ಲುವವ ಸಾತ್ವಿಕರ ಶತ್ರುಗಳನ್ನು ಗೆಲ್ಲುವವ. ಮತ್ತು ಆ ಸಾತ್ವಿಕರಿಗೆ, ಭಗವದ್ಭಕ್ತರಿಗೆ, ದೇವತೆಗಳಿಗೆ ಯಾವತ್ತೂ ಗೆಲುವನ್ನು ತಂದುಕೊಡುವ. ಅದಕ್ಕೆ ಅವನನ್ನು ಶತ್ರುಜಿತ್ ಅಂತ ಕರೀತಾರೆ. ಮುಂದಿನದ್ದು ಭಗವಂತನ ನಾಮ ಶತ್ರುತಾಪನಃ. ನಮಸ್ಕಾರ ಮಾಡಬೇಕಾದ್ರೆ ಶತ್ರುತಾಪನಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಯಾರು ಭಗವದ್ಭಕ್ತರ ಶತ್ರುಗಳಿದ್ದಾರೆ ಅವರನ್ನು ಗೆಲ್ತಾನೆ. ಗೆಲ್ಲುವುದು ಮಾತ್ರ ಅಲ್ಲ, ಗೆಲ್ಲುವ ತನಕ ಸುಮ್ಮನೆ ಬಿಡೋಲ್ಲ ಅವರನ್ನು. ಮತ್ತು ಯಾರು ಭಗವದ್ಭಕ್ತರಿಗೆ ತಾವು ದ್ವೇಷ ಮಾಡ್ತಾರೆ, ಕಿರುಕುಳ ಕೊಡ್ತಾರೆ, ಅವರಿಗೆ ದೇವರು ತಾಪ ಉಂಟು ಮಾಡ್ತಾನೆ ಅಂತ ಹೇಳಿದರೆ ಅವರಿಗೆ ದೇವರು ತಲೆಬಿಸಿ ಉಂಟು ಮಾಡ್ತಾನೆ, ಅವರಿಗೆ ಕಷ್ಟ ತಂದು ಕೊಡ್ತಾನೆ. ಈ ಕಾರಣದಿಂದಾಗಿ ಯಾರು ದೇವರ ಭಕ್ತರನ್ನು ದ್ವೇಷ ಮಾಡ್ತಾರೆ, ಸಾತ್ವಿಕರನ್ನು ದ್ವೇಷ ಮಾಡ್ತಾರೆ, ಅವರು ಸೋಲುವುದು ಯಾವತ್ತೋ ಒಂದು ದಿನ ಇರಬಹುದು, ಸಾಯುವುದು ಯಾವತ್ತೋ ಒಂದು ದಿನ ಇರಬಹುದು, ಆದರೆ ಅಲ್ಲಿಯ ತನಕವೂ ತಾವು ತೃಪ್ತಿಯಾಗಿ ಬಾಳುವುದಿಲ್ಲ. ಅವರು ದುರ್ಯೋಧನಾದಿಗಳಾಗೆ ಪಾಂಡವರದೆಲ್ಲ ವಶಪಡಿಸ್ಕೊಂಡ್ರು, ಅಷ್ಟು ದಿನ ಇದ್ದರು, ಆದರೆ ನೆಮ್ಮದಿಯಿಂದ ಬದುಕಿದ್ರಾ? ಇಲ್ಲ. ಮತ್ತು ಒಳಗಿಂದ ಒಳಗೆ ಹೊಟ್ಟೆಗಿಚ್ಚಿಪಡ್ತಾ ದ್ವೇಷವನ್ನು ಸಾಧಿಸ್ತಾ ನೆಮ್ಮದಿಯನ್ನು ಕಳ್ಕೊಂಡೇ ಬದುಕಿದ್ರು. ಅದು ಯಾಕೆ ಆ ರೀತಿ ಆಗಲಿ? ಕಾರಣ ಏನು? ದೇವರೇ, ಆ ದೇವರು ಈ ರೀತಿ ಶತ್ರುಗಳಿಗೆ ತಾಪನವನ್ನು ಉಂಟು ಮಾಡ್ತಾನೆ. ಅಂದರೆ ಅವರಿಗೆ ಬಹಳಷ್ಟು ನೋವನ್ನು, ಬಹಳಷ್ಟು ತಲೆಬಿಸಿಯನ್ನು, ಅಂದರೆ ಟೆನ್ಷನ್, ಡಿಪ್ರೆಷನ್, ಇವುಗಳನ್ನು ದೇವರು ಉಂಟು ಮಾಡ್ತಾನೆ. ಅದಕ್ಕೆ ಅವನನ್ನು ಶತ್ರುತಾಪನಃ ಅಂತ ಕರೀತಾರೆ. ಮುಂದಿನದ್ದು ನೆಗ್ರೋದೋದುಂಬರ ಅಂತ ಹೆಸರು. ನಮಸ್ಕಾರ ಮಾಡಬೇಕಾದ್ರೆ ನೆಗ್ರೋಧೋದುಂಬರ ಯನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ವಾಸ್ತವಿಕವಾಗಿ ಇದು ಎರಡು ಮರಗಳ ಹೆಸರು. ನೆಗ್ರೋಧ ಅಂತ ಹೇಳಿದರೆ ಆಲದ ಮರ, ಉದುಂಬರ ಅಂತ ಹೇಳಿದರೆ ಅತ್ತಿ ಮರ. ಎರಡು ಮರಗಳು ಹೌದು. ಆ ಎರಡು ಮರಗಳ ಒಳಗೆ ದೇವರು ಕೂತಿದ್ದಾನೆ, ಆಲದ ಮರದೊಳಗೆ, ಅತ್ತಿ ಮರದೊಳಗೆ, ಒಂದು ಅರ್ಥದಲ್ಲಿ ಹೇಳೋದಾದರೆ. ಅದಕ್ಕೆ ನೆಗ್ರೋ, ಅವುಗಳಿಗೆ ಆ ಹೆಸರು ಬಂದದ್ದೇ ಒಳಗೆ ದೇವರು ಆ ರೀತಿ ಕೂತದ್ರಿಂದಾಗಿ ನೆಗ್ರೋಧ ಅಂತ. ಆ ನೆಗ್ರೋಧ ಆಲದ ಮರದೊಳಗೆ ಕೂತಿದ್ದಾನೆ. ಯಾಕದಕ್ಕೆ ನೆಗ್ರೋಧ ಅಂತ ಕರೀತಾರೆ ಅಂತ ಹೇಳಿದರೆ ಉಳಿದ ಎಲ್ಲವನ್ನ ತನಗಿಂತ ಕೆಳಗೆ ಮಾಡಿದಾನಂತೆ. ನೆಕ್ ಅಂತ ಹೇಳಿದರೆ ಕೆಳಗೆ ತಳ್ಳುದು, ಎಲ್ಲರನ್ನ ಕೆಳಗೆ ತಳ್ಳಿ ತಾನು ಮೇಲೆ ಹೋಗಿ ಕೂತಿದ್ದಾನಂತೆ ದೇವರು. ಓ, ಹಾಗಿದ್ರೆ ಹೊಟ್ಟೆಗಿಚ್ಚಿನಿಂದ ಅಂತನ? ಕೆಳಗೆ ತಳ್ಳಿದಾನೆ ಅಂತ ಹೇಳಿದರೆ ಹೊಟ್ಟೆಗಿಚ್ಚಿನಿಂದ ಅಂತ ಹೇಳ್ಬೋದಲ್ವಾ? ಅಂದರೆ ಹಾಗಲ್ಲ. ಮತ್ತೇನೆಂದರೆ ಬೇರೆಯವರಿಗೆ ಮೇಲೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಮೇಲೆ ಏರುವುದು ಅಂದರೆ ದೇವರ ಬಳಿಯೇ ಹೇಳುವುದು, ಅವನ ಬಳಿಗೆ ಹೋಗುವಂಥದ್ದು. ಅದಕ್ಕೆ ತಳ್ಳಿದ ಅಂತ ಹೇಳಿದರೆ ಯಾರನ್ನು ದ್ವೇಷದಿಂದ ತಳ್ಳಿ ಹೋದು ದೇವರು ಕೂತದ್ದಲ್ಲ. ಮತ್ತೇನೆಂದರೆ ಸಹಜವಾಗಿಯೇ ಮೇಲೆ ಕೂತಿದ್ದಾನೆ, ನೋಡುವವರಿಗೆ ಈ ರೀತಿ ಕಾಣಿಸ್ತದಷ್ಟೇ. ಅದಕ್ಕೆ ಆ ರೀತಿ ದೇವರನ್ನು ನೆಗ್ರೋಧ. ಇನ್ನು ಉದುಂಬರ ಅಂತ ಕರೀತಾರೆ. ಉದುಂಬರ ಅಂತ ಹೇಳಿದರೆ ಉದ್ಗತ ಮಂಬರಂ, ಯಾರಿಂದಾಗಿ ಆಕಾಶಾದಿಗಳು ಹುಟ್ಟಿ ಬಂದುವು, ಆಕಾಶ, ವಾಯು, ನೀರು, ಬೆಂಕಿ, ಮಣ್ಣು ಮುಂತಾದವುಗಳೆಲ್ಲ, ಅವನನ್ನು ಉದುಂಬರ ಅಂತ ಕರೀತಾರೆ. ಹೀಗೆ ನೆಗ್ರೋಧೋದುಂಬರ ಅಂತ ಹೇಳಿದರೆ ಉಳಿದವರನ್ನೆಲ್ಲ ಕೆಳಗೆ ಮಾಡಿ ತಾನು ಎತ್ತರದಲ್ಲಿ ನಿಂತಿದ್ದಾನೆ. ಎತ್ತರದಲ್ಲಿ ಸುಮ್ಮನೆ ನಿಂತಿಲ್ಲ, ಮತ್ತು ನಿಂತು ಎಲ್ಲವನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ ದೇವರು ಅನ್ನುವಂಥ ಅರ್ಥ ಆಗ್ತದೆ. ಮುಂದಿನದ್ದು ಅಶ್ವತ್ಥಃ. ನಮಸ್ಕಾರ ಮಾಡಬೇಕಾದ್ರೆ ಅಶ್ವತ್ಥ ಯ ನಮಃ ಅಂತ ನಮಸ್ಕಾರ ಮಾಡಬೇಕು. ಅಶ್ವತ್ಥ ಅಂದರೆ ಗೊತ್ತು, ಅರಳಿ ಮರ. ಅರಳಿ ಮರದಲ್ಲಿ ದೇವರು ವಿಶೇಷವಾಗಿ ಕೂತಿದ್ದಾನೆ. ಅದಕ್ಕೆ ನಾವು ಅರಳಿ ಮರವನ್ನು ವಿಶೇಷವಾಗಿ ಪೂಜಿಸ್ತೇವೆ. ಆ ಅಶ್ವತ್ಥ ಮರದೊಳಗೆ ಯಾಕೆ ಕೂತಿದ್ದಾನೆ ಅಂತ ಹೇಳಿದರೆ ಆಶುವಾನಾಥ್ ಅಂತ ಹೇಳಿದರೆ ಆ ಬಹಳ ಬೇಗ ಸಂಚರಿಸಿ ಎಲ್ಲ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗುವವನು ದೇವರು. ಅದಕ್ಕೆ ಅವನನ್ನು ಅಶ್ವ ಅಂತ ಕರೀತಾರೆ. ಕುದುರೆ ಯಾವ ರೀತಿ ಬೇಗ ಹೊರಟು ಹೋಗ್ತದೆ
ಆ ರೀತಿ ದೇವರು ಬೇಗ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗ್ತಾನೆ. ಇನ್ನೊಂದೇನು ಆಶ್ಚರ್ಯ ಅಂತ ಹೇಳಿದ್ರೆ, ಥಾ ಅಂದರೆ ಇದ್ದಲ್ಲೇ ಇರ್ತಾನೆ, ಇದ್ದಲ್ಲೇ ಇರ್ತಾನೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾನೆ ದೇವರು. ಅದಕ್ಕೆ ಅಶ್ವತ್ಥ ಅಂತ ನೋಡಿ, ಅಶ್ವತ್ಥ ಮರವು ಹಾಗೆ, ಅಶ್ವತ್ಥ ಮರ ಒಂದೇ ಕಡೆ ನಿಂತಿರುತ್ತದೆ, ಆದರೆ ಅದರ ಎಲೆಗಳು ತುಂಬ ಚಲಿಸ್ತಾ ಇರ್ತದೆ. ಅದಕ್ಕೆ ದೇವರನ್ನು ಅಶ್ವತ್ಥ ಅಂತ ಕರೀತಾರೆ. ಎಲ್ಲ ಕಡೆ ಸಂಚರಿಸುವವ, ಒಂದೇ ಕಡೆ ನಿಂತಿರುವವ. ನಂತರ ಕಡೆಯ ನಾಮ ಈ ಬಾರಿ ನಾವು ನೋಡುವಂಥದ್ದು ಚಾಣೂರಾಂಧ್ರ ನಿಷೂದನ. ನಮಸ್ಕಾರ ಮಾಡಬೇಕಾದ್ರೆ ಚಾಣೂರಾಂಧ್ರ ನಿಷೂದನಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಇದು ಬಹಳ ಸರಳವಾದದ್ದೇ ಅರ್ಥ. ಮೇಲು ನೋಟಕ್ಕೆ ನೋಡೋದಾಗಿದ್ದರೆ ಕೃಷ್ಣಾವತಾರದಲ್ಲಿ ಮುಷ್ಟಿಕಾ ಚಾಣೂರ ಇವರೊಟ್ಟಿಗೆ ಕೃಷ್ಣ ಬಲರಾಮರಿಬ್ಬರು ಕೂಡ ತಾವು ಯುದ್ಧವನ್ನು ಮಾಡಿದರು. ಅದರಲ್ಲಿ ಚಾಣೂರನನ್ನು, ಚಾಣೂರ ಅಂತ ಹೇಳಿದರೆ ಅವನು ಆಂಧ್ರ ದೇಶದವನಂತೆ, ಚಾಣೂರ ಆಂಧ್ರ, ಆಂಧ್ರ ದೇಶದವನಾದಂತಹ ಚಾಣೂರನನ್ನು ಸಂಹಾರ ಮಾಡಿದವ. ಅದಕ್ಕೋಸ್ಕರ ಆ ಭಗವಂತನನ್ನು ಚಾಣೂರಾಂಧ್ರ ನಿಷೂದನ ಅಂತ ಕರೀತಾರೆ. ಹೀಗೆ ಈ ಎರಡು ಶ್ಲೋಕಗಳ ನಾವು ಅರ್ಥ ಚಿಂತನೆಯನ್ನು ಮಾಡ್ತಾ ಈ ಏಕಾದಶಿಯನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಎರಡು ಮಾತುಗಳನ್ನು ಮಧ್ವಾಂತರಗದ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.